ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಸಹಜ ಸಂಪೂರ್ಣ ಕೃಷಿ ಮಠ ನಂತರ ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಚಿನ್ ಕಬೂರ್ ಇವತ್ತು ನಾವು ಶುಂಠಿ ಬೆಳೆ ಇನ್ನು ಶುಂಠಿಯ ಸೀಸನ್ ಪ್ರಾರಂಭ ಆಗಿದೆ ಶುಂಠಿ ಬೆಳೀತಕ್ಕಂಥ ಹಂಗಾಮ ಪ್ರಾರಂಭ ಆಗಿದೆ ಶುಂಠಿ ಬಿತ್ತನೆ ಪ್ರಾರಂಭ ಆಗಿದೆ ಈ ಸಮಯದಲ್ಲಿ ಶುಂಠಿಯಲ್ಲಿ ನಾವು ಮಾಡಬೇಕಾದ ಕಾರ್ಯಗಳ ಬಗ್ಗೆ ನಾವೊಂದು ಸಣ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ ಇಲ್ಲೇ ಶುಂಠಿಯನ್ನು ನೀವು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ಶುಂಠಿ ಮೊದಲಿನಿಂದ ಬೆಳೀತಕ್ಕಂಥವ್ರು ಇದ್ದೀರಿ ಹೊಸದಾಗಿ ಶುಂಠಿಯನ್ನು ಬೆಳೀತಕ್ಕಂಥವ್ರು ಇದ್ದೀರಿ ಶುಂಠಿನ ಕಮರ್ಷಿಯಲ್ ಆಗಿ ಬೆಳೀತಕ್ಕಂಥದ್ದು ವ್ಯವಹಾರಿಕವಾಗಿಯೂ ಬೆಳೀತಕ್ಕಂಥವ್ರು ಇದ್ದೀರಿ ಇಲ್ಲೇ ಶುಂಠಿ ನಾವು ಹಾಕಬೇಕು ಅಂತ ನಾವೇನು ತೀರ್ಮಾನ ತಗೊಂತೀವಿ ಆ ತಕ್ಷಣಕ್ಕೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋಣ ಮಣ್ಣು ಪರೀಕ್ಷೆಯಲ್ಲಿ ನಮಗೆ ಶುಂಠಿಗೆ ಪೂರಕವಾದ ಆ ಮಣ್ಣು ಇದೇನೋ ಇಲ್ಲ ಅನ್ನೋದನ್ನು ನೀವು ಆ ಮಣ್ಣು ಪರೀಕ್ಷೆಯಿಂದ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಅಂದರೆ ಪ್ರಮುಖ ಬೆಳೆ ಶುಂಠಿ ಅಂತಲೇ ಹಾಕಿ ನೀವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಡ್ರಿ ಅದರಲ್ಲಿ ಎಲ್ಲ ಏನು ಮಣ್ಣು ಪರೀಕ್ಷೆಯ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲವನ್ನೂ ನೀವು ಗಮನಿಸ್ರಿ ಅಂದರೆ ಮಣ್ಣು ಪರೀಕ್ಷೆಯನ್ನು ಮಾಡಿಕೊಡ್ರಿ ಮಣ್ಣು ಪರೀಕ್ಷೆಯ ನಂತರ ಅದಕ್ಕೆ ಬೇಕಾದಂಥ ಏನು ಮಣ್ಣು ಪರೀಕ್ಷೆಯಲ್ಲಿ ಕೊರತೆಗಳು ಏನು ಕಾಡ್ತಾ ಇದ್ದಾವೋ ಅದನ್ನು ಅಲ್ಲಿ ನಾವು ಮಣ್ಣಿನಲ್ಲಿ ನಾವು ನೋಡ್ಕೋಬೇಕು ಶುಂಠಿ ಬೆಳೆಗೆ ಅದು ಪೂರಕ ಇದೇನೋ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು ನೀರಿನ ವ್ಯವಸ್ಥೆ ನೀರಿನ ಪರೀಕ್ಷೆಯನ್ನು ನೀವು ಮಾಡಿಕೊಡಿ ಇನ್ನು ಶುಂಠಿಗೆ ನೀವು ಸಾಕಷ್ಟು ಎಲ್ಲ ಮಣ್ಣನ್ನು ರೆಡಿ ಮಾಡ್ತಾ ಇದ್ದೀರಿ ಡಿಸ್ಕನ್ನು ಹೊಡಿಸ್ತೀರಿ ನೇಗಿಲನ್ನು ಹೊಡಿತೀರಿ ಇಷ್ಟೆಲ್ಲ ಮಾಡಿದ ತಕ್ಷಣ ನೀವು ಆ ಮಡಿಗಳನ್ನು ಹಾಕುವ ಸಮಯದಲ್ಲಿ ರೋಟರ್ ವೇಟರನ್ನು ಯೂಸ್ ಮಾಡ್ತಕ್ಕಂಥ ವ್ಯವಸ್ಥೆ ರೋಟರ್ ವೇಟರನ್ನು ಹೊಡಿತಕ್ಕಂಥ ವ್ಯವಸ್ಥೆಯನ್ನು ಭಾಳ ಮಾಡ್ತಾ ಇದ್ದೀರಿ ದಯವಿಟ್ಟು ನಾನೇನಂತೀನಿ ಅಂದರೆ ಸಾಕಷ್ಟು ನೀವು ಕಷ್ಟಪಟ್ಟು ಮಣ್ಣನ್ನು ಹಗುರ ಮಾಡ್ಕೊಂಡಿರಿ ನೀವು ಅದರ ಮೇಲೆ ಆ ವಜ್ಜಿಯಾದಂಥ ರೋಟರ್ ವೇಟರನ್ನು ಹೊಡ್ಕೊಂಡು ಹೋದರೆ 3 ಇಂಚ್ ಮಣ್ಣು ನಿಮ್ದೇನೋ ಪುಡಿ ಆಗುತ್ತೆ ಅನ್ನೋದು ಒಂದು ಬಿಟ್ಟರೆ ಇನ್ನು ಉಳಿದಂಥದ್ದು ಆ ರೋಟರ್ ವೇಟರ್ ವಜ್ಜಿಗೆ ನಿಮ್ಮ ಮಣ್ಣು ಕೆಳಗಡೆ ಗಟ್ಟಿಯಾಗಿ ಹೋಗುತ್ತೆ ನೀರು ಇಂಗುವಿಕೆ ಕಡಿಮೆ ಆಗುತ್ತೆ ಮುಂದೆ ಹೋಗಿ ನಿಮಗೆ ಗಡ್ಡೆಗಳು ಅದರಲ್ಲಿ ಇಳಿಯೋದಿಲ್ಲ ಸಾಕಷ್ಟು ರೋಗಗಳು ಬರ್ತಕ್ಕಂಥದ್ದು ಇದಲ್ಲ ಹೀಗಾಗಿ ರೋಟರ್ ವೇಟ್ರು ಅನಿವಾರ್ಯಕ್ಕೆ ನೀವೇನು ಮಾಡ್ಕೊತೀರಿ ಅದು ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನೀವು ರೋಟರ್ ವೇಟ್ರನಿಂದ ಎಷ್ಟು ದೂರ ಇರ್ತೀರಿ ನಿಮ್ಮ ಶುಂಠಿ ಬೆಳೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಮೂಲ ಫಲವತ್ತತೆಗಳ ಕಡೆ ನೀವೆಲ್ಲರೂ ಗಮನ ಹರಿಸ್ರಿ ನಮ್ಮ ಕಿರಣ್ ಮಾರ್ಗದರ್ಶನದಲ್ಲಿ ನಿಮಗೆ ಓನಿಟೋನ್ ಅಂತೇಳಿ ಸ್ಪೆಷಲ್ ಒಂದು ದ್ರಾವಣ ಇದೆ ನಿಮ್ಮ ಶುಂಠಿಗಾಗಿನೇ ಆದರೆ ಮೊದಲು ಅಲ್ಲಿ ನೀವು ಬೀಜೋಪಚಾರನ ಮಾಡಬೇಕಾಗುತ್ತೆ ಶುಂಠಿಯಲ್ಲಿ ನಿಮಗೆ ಶುಂಠಿ ಬೀಜದ ಆಯ್ಕೆ ಚೆನ್ನಾಗಿರಲಿ ನಿಮ್ಮ ಬೀಜಗಳು ಏನಿದಾವೋ ಯಾವುದೇ ಬೆಲ್ಲದ ಕೊಳೆ ಇರದೇ ಇರೋ ರೂಪದಲ್ಲಿ ಮೆದುವಾಗಿಲ್ಲದೆ ಇರೋ ರೂಪದಲ್ಲಿ ಒಳ್ಳೆ ಯಾರು ಸಾವಯವದಲ್ಲಿ ಮಾಡಿರ್ತಕ್ಕಂಥ ಬೀಜಗಳನ್ನು ನೀವು ಆಯ್ಕೆ ಮಾಡಿಕೊಡ್ರಿ ಅಂದರೆ ಆ ಬೀಜಗಳನ್ನು ಮಾಲಿಕ್ಯೂಲ್ ಟೆಸ್ಟನ್ನು ನೀವು ಮಾಡಿಸ್ಬೋದು ಅದರಲ್ಲಿ ಎಲ್ಲ ನ್ಯೂಟ್ರಿಯಂಟನ್ನು ಒಳಗೊಂಡತಿ ಇಲ್ಲ ಅಂತಕ್ಕಂಥ ವ್ಯವಸ್ಥೆನೂ ನೀವು ನೋಡ್ಕೋಬೋದು ಅಂದರೆ ಒಳ್ಳೆ ಬೀಜನ ನೀವು ಆಯ್ಕೆ ಮಾಡಿಕೊಡ್ರಿ ಒಳ್ಳೆ ಬೀಜನ ಆಯ್ಕೆ ಮಾಡಿಕೊಂಡು ಜರ್ಮಿಟಾನ್ ಅಂತ ಲಿಕ್ವಿಡ್ ಇರುತ್ತೆ ಜರ್ಮಿಟಾನ್ ಲಿಕ್ವಿಡ್ ಮುಖಾಂತರ ನೀವು ಬೀಜೋಪಚಾರನ ಮಾಡಿರಿ ಇದನ್ನು ಬೀಜೋಪಚಾರ ಮಾಡೋದ್ರಿಂದ ವೇಗವಾಗಿ ಬೇರುಗಳು ಬರ್ತವೆ ಪ್ರಾರಂಭಿಕ ಹಂತದಲ್ಲಿ ಬೇಕಾದಂಥ ಅಮಿನೋ ಆಸಿಡ್ ಅದಕ್ಕೆ ಸಿಗುತ್ತೆ ನಂತರ ಅದಕ್ಕೆ ಬರ್ತಕ್ಕಂಥ ರೋಗಗಳನ್ನು ತಡೆಗಟ್ಟತಕ್ಕಂಥ ಶಕ್ತಿ ಆ ಜರ್ಮಿಟಾನ್ಗಿದೆ ಇನ್ನು ಯಾರಿಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಥವಾ ಅವರಿಗೆ ದುಡ್ಡಿನ ಹಣದ ತೊಂದರೆ ಇದೆ ಅನ್ನೋರು ದೇಸಿ ಹಸುವಿನ 10 ಕೆಜಿ ಸಗಣಿ 10 ಲೀಟ್ರ್ ಮೂತ್ರ 100 ಗ್ರಾಮ್ ಸುಣ್ಣನ ಒಂದು 200 ಲೀಟ್ರ್ ಡ್ರಮ್ಮಿನಲ್ಲಿ ಸೇರಿಸಿ ನೀವು ಅದರ ಮುಖಾಂತರ ಒಂದು ಚೆನ್ನಾಗಿ ಕಲಕಿ ಬೀಜೋಪಚಾರವನ್ನು ನೀವು ಮಾಡ್ಕೋಬೋದು ಅಂದರೆ ಈ ರೂಪದಲ್ಲಿ ಬೀಜೋಪಚಾರ ಮೊದಲಾಗಲಿ ಶುಂಠಿಯನ್ನು ಮೊದಲೇ 15 ದಿವಸ ಮೊದಲೇ ನೀವು ಆಯ್ಕೆ ಮಾಡಿ ಇಟ್ಕೊಡ್ರಿ ಯಾಕಂದರೆ ಯಾವುದಾದ್ರೂ ನೀವು ಒಂದು ಬಿಟ್ಟು ಎರಡು ಬಿಟ್ಟು ಅದನ್ನು ಸಾರ್ಟಿಂಗನ್ನು ಮಾಡ್ಕೋಬೇಕು ಆಯ್ಕೆಯನ್ನು ಮಾಡ್ಕೋಬೇಕು ಅದರಲ್ಲಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ಶುಂಠಿಗಳನ್ನು ನೀವು ತೆಗೆದು ಹಾಕಬೇಕು ಇದಿಷ್ಟು ಇನ್ನು ಶುಂಠಿಯನ್ನು ಭೂಮಿಗೆ ತರಬೇಕಾದ್ರೆ ನೀವು ಸಾಕಷ್ಟು ಜನರು ಏನು ಮಾಡ್ತಾ ಇದ್ದೀರಿ ಸಗಣಿ ಗೊಬ್ಬರನ ಕೊಡ್ತಾ ಇದ್ದೀರಿ ಅಥವಾ ಕುರಿ ಗೊಬ್ಬರ ಕೊಡ್ತಾ ಇದ್ದೀರಿ ಅಥವಾ ಕೆಲವೊಂದಿಷ್ಟು ಸಾವಯವ ಗೊಬ್ಬರಗಳನ್ನು ಕೊಡ್ತಾ ಇದ್ದೀರಿ ಅಲ್ಲಿ ಬೇವಿನ ಹಿಂಡಿ ಇಂಥವನ್ನು ಎಲ್ಲವನ್ನು ಕೊಡ್ತಾ ಇದ್ದೀರಿ ಕೊಡುವಾಗ ಯಾರು ಸಗಣಿ ಗೊಬ್ಬರಗಳನ್ನು ಅದು ಸರಿಯಾಗಿ ಕಳೆದಿದ್ದೇನೋ ಇಲ್ಲ ಸಗಣಿ ಗೊಬ್ಬರ ಅನ್ನೋದನ್ನು ಗಮನದಲ್ಲಿಟ್ಕೊಡ್ರಿ ಹಸಿ ಹಸಿ ಸಗಣಿ ಗೊಬ್ಬರಗಳನ್ನು ನೀವೇನಾದರೂ ಅಲ್ಲಿ ಹಾಕಿದರೆ ಅದರ ಮೇಲೆ ಬೀಜ ಇಟ್ಟರೆ ಬೀಜ ಸುಡ್ತಕ್ಕಂಥ ವ್ಯವಸ್ಥೆನೂ ಭಾಳ ಇದೆ ಸಾಧ್ಯದಷ್ಟು ಮಟ್ಟಿಗೆ ಪೂರ್ತಿ ಭೂಮಿಗೆ ನೀವು ಸಗಣಿ ಗೊಬ್ಬರ ಕೊಡ್ತಕ್ಕಂಥದ್ದು ಪೂರ್ತಿ ಭೂಮಿಗೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹರಳೆ ಹಿಂಡಿಗಳನ್ನು ಕೊಡ್ತಕ್ಕಂಥದ್ದು ಪೂರ್ತಿ ಭೂಮಿಗೆ ಕುರಿ ಗೊಬ್ಬರನ ಕೊಡ್ತಕ್ಕಂಥದ್ದು ಇಂಥವನ್ನೆಲ್ಲ ಮಾಡೋದ್ರಿಂದ ನಿಮಗಂದರೆ ಪೂರ್ತಿ ಭೂಮಿಗೆ ಸೆಣಬನ್ನು ಹಾಕಿ ಏನು ಮರುಗೊಬ್ಬರ ಮಾಡ್ಕೊತಾರ ಆ ರೂಪದಲ್ಲಿ ನೀವು ಗೊಬ್ಬರಗಳ ಬಳಕೆ ಮಾಡಿರಿ ಗುಣಿ ಗುಣಿಗೆ ಗೊಬ್ಬರ ಇಡುವಾಗ ನಿಮಗೆ ಆ ಗೊಬ್ಬರ ಪ್ರಮಾಣ ಜಾಸ್ತಿ ಆದರೆ ಅಥವಾ ನೀವು ಯಾವುದು ಕೆಲವೊಂದಿಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಅಥವಾ ಯಾವುದು ಗೊಬ್ಬರಗಳನ್ನು ನೀವು
ಗೊಬ್ಬರ ಸೈಡ್ ಎಫೆಕ್ಟ್ ನಿಂದ ನಿಮ್ಮ ಬೀಜ ಹಾಳಾಗಬಾರದು ಅನ್ನೋದು ನಿಮ್ಮ ಇದರಲ್ಲಿ ಬರಲಿ. ಇನ್ನು ಸಗಣಿ ಗೊಬ್ಬರನ ನಿಮ್ಮ ಮೊದಲೇ ಸಮಯ ಅಂದ್ರೆ ಒಂದು 6 ವಾರ ಅದಕ್ಕೆ ಡಬ್ಲ್ಯೂ ಡಿ ಸಿ ದ್ರಾವಣಗಳು ಅಥವಾ ಗೋಕೃಪಾಮೃತ ಜಲ ಅಥವಾ ಜೀವಾಮೃತಗಳನ್ನು ಹಾಕಿ ಮರುಫಲವತ್ತತೆ ಅಂದರೆ ಹೆಚ್ಚು ಫಲವತ್ತತೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿ, ಅದನ್ನು ಎರೆಹುಳು ಗೊಬ್ಬರ ಟೈಪ್ ಅದು ಪುಡಿಯಾಗುತ್ತೆ. ಅಂಥದನ್ನಾದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಬೀಜಕ್ಕೆ ಹಾಕಿ ಅದರ ಮೇಲೆ ಬೀಜ ಇಡ್ತಕ್ಕಂಥ ವ್ಯವಸ್ಥೆನ ನೀವು ಮಾಡ್ಬೋದು. ಈ ರೀತಿ ಬೀಜಗಳ ರಕ್ಷಣೆ, ಈ ರೀತಿ ನೀವು ಬೀಜೋಪಚಾರ, ಈ ರೀತಿ ನೀವು ಗೊಬ್ಬರಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಕೊಡ್ರಿ. ಇನ್ನು ಸಾಕಷ್ಟು ಜನರು ಏನು ಮಾಡ್ತೀರಿ ಅಂದರೆ ಆಳವಾಗಿ ಶುಂಠಿಯನ್ನು ಭೂಮಿಯಲ್ಲಿ ಹುಗಿತಾ ಇದ್ದೀರಿ. ಎಷ್ಟು ನೀವು ಬೀಜನ ಆಳವಾಗಿ ಹುಗಿತೀರಿ ಅಷ್ಟು ಶುಂಠಿ ಲೇಟಾಗಿ ಹುಟ್ಟಿ ಬರುತ್ತೆ. ಇನ್ನು ಮಧ್ಯದೊಳಗೆ ನೀವು ಎಷ್ಟು ಆ ಮಧ್ಯದಲ್ಲಿ ಅದನ್ನು ಮಣ್ಣು ಇರುತ್ತೆ, ಆ ಮಣ್ಣಿನಿಂದ ಅದೇನು ಆ ಬೀಜ ಹುಟ್ಟಿ ಕಾಂಡ ಬರುತ್ತೆ, ಈ ಮಧ್ಯಭಾಗದಲ್ಲಿ ನಿಮಗೆ ಆ ಶುಂಠಿ ಕೊಳಿತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕಾಗಿ ಶುಂಠಿ ಮೇಲೆ ಒಂದು ಲೇಯರ್ ಮಣ್ಣು ಬಂದ್ರೆ ಆಯಿತು, ಅಂದರೆ ಅದು ಬಿಸಿಲಿಗೆ ಕಾಣಬಾರ್ದು. ಶುಂಠಿ ಆ ಬಿಸಿಲಿಗೆ ಕಾಣಬಾರ್ದು ಅನ್ನೋ ದೃಷ್ಟಿಯಲ್ಲಿ ನೀವು ಮಣ್ಣನ್ನು ಹಾಕಬೇಕು. ಹಾಗೇನಾದರೂ ನೀವು ಮಣ್ಣು ಕಡಿಮೆ ಅನಿಸಿದೆ ಅಂದರೆ ಮತ್ತೆ ನೀವು ಸ್ಪ್ರಿಂಕ್ಲರ್ ಹೊಡೆದಾಗಲಿ ಅಥವಾ ನೀವು ಕೆಲಸ ಮಾಡಿದಾಗಲಿ ಮೇಲಿಂದ ಯಾವುದಾದ್ರೂ ಶುಂಠಿ ಕಾಣ್ತಾ ಇದ್ರೆ ನೀವು ಮೇಲೆ ಓಡಾಡಿ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಕೆಬರಿ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡೋದು ಭಾಳ ಉತ್ತಮ. ಆದರೆ ಹೆಚ್ಚು ಮಣ್ಣನ್ನು ಹಾಕಿದರೆ ಶುಂಠಿ ನಿಮಗೆ ನಿಧಾನವಾಗಿ ಹುಟ್ಟುತ್ತೆ, ನಿಮಗೆ ಭಾಳ ತೊಂದರೆ ಕೊಡುತ್ತೆ. ಅಂದರೆ ಯೂನಿಫಾರ್ಮಲ್ ಆಗಿ ಒಂದೇ ಸಮನೆ ಶುಂಠಿ ಬರಲ್ಲ. ನೀವು ನೋಡಿರಿ ಯಾವುದಕ್ಕೆ ಮಣ್ಣು ಕಡಿಮೆ ಬಿದ್ದಿರುತ್ತೋ ಅದು ಭಾಳ ಚೆನ್ನಾಗಿ ಮೊದಲು ಕಂಡು ಬರುತ್ತೆ, ಯಾವುದಕ್ಕೆ ಮಣ್ಣು ಜಾಸ್ತಿ ಬಿದ್ದಿರುತ್ತೋ ಅದು ಹಿಂದಿನಿಂದ ಹುಟ್ಟಿ ಬರುತ್ತೆ. ಅಂದರೆ ಶುಂಠಿನೂ ನಿಮಗೆ ಸಮಯ ಬದಲಿ ಆಗುತ್ತೆ. ಅದಕ್ಕಾಗಿ ಶುಂಠಿಯನ್ನು ಅದಕ್ಕೆ ಮಣ್ಣು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅದಕ್ಕೆ ಫಲವತ್ತತೆ ಮಾಡ್ಕೊಳ್ತಕ್ಕಂಥದ್ದನ್ನು ಇದನ್ನು ಪ್ರಾರಂಭಿಕ ಹಂತದಲ್ಲಿ ನೀವು ನಮ್ಮ ಕಿರಣ್ ಮಾರ್ಗದರ್ಶಕರ ಮಾಹಿತಿಯನ್ನು ಪಡ್ಕೊಡ್ರಿ. ಪ್ರಾರಂಭದಲ್ಲಿ ನಮ್ಮಲ್ಲಿ ರ್ಯಾಪಿಡಾನ್ ಅಂತ ಒಂದು ವಸ್ತು ಇದೆ, ಆ ರ್ಯಾಪಿಡಾನ್ ಪೌಡರನ್ನು ನೀವು ಬಳಕೆ ಮಾಡೋದ್ರಿಂದ ಶುಂಠಿಗೆ ಮುಂದೆ ಒಳ್ಳೆ ರೋಗಗಳು ಬರಲ್ಲ, ನಂತರ ಶುಂಠಿಯಲ್ಲಿ ಬೇರು ಹುಳುಗಳು ಬರಲ್ಲ, ಶುಂಠಿಗೆ ತೊಂದರೆ ಆಗದೇ ಇರೋ ರೂಪದಲ್ಲಿ ಅದು ರಕ್ಷಣೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನ ನಿಮಗೆ ರ್ಯಾಪಿಡಾನ್ ಪೌಡರ್ ಮಾಡಿಕೊಡುತ್ತೆ. ಇದು ಪ್ರಾರಂಭಿಕ ಹಂತದಲ್ಲಿ ನೀವೆಲ್ಲರೂ ಮಾಡಬೇಕಾಗಿರೋದು. ಇನ್ನು ಮೇಲೆ ನೀವು ಮಲ್ಸಿಂಗಿಗಾಗಿ ಏನು ಕಬ್ಬಿನ ಸೋಗೆಯನ್ನು ಹಾಕ್ತಾ ಇದ್ದಾರೆ ಬಹಳಷ್ಟು ಜನ, ಅಥವಾ ಭತ್ತದ ಹುಲ್ಲನ್ನು ಹಾಕ್ತಾ ಇದ್ದಾರೆ, ಅದೇನು ನೀವು ಮಾಡ್ತಾ ಇದ್ದೀರಿ? ನಿಮ್ಮ ಮೂಲ ಕೆಲಸಗಳನ್ನು ದಯವಿಟ್ಟು ಮರಿಬಾಡ್ರಿ, ಮೂಲ ಫಲವತ್ತತೆಗಳನ್ನು ದಯವಿಟ್ಟು ಮರಿಬಾಡ್ರಿ. ನಂತರ ನೀವು ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ಈಗೇನು ನಾವು ಬೀಜ, ಬೀಜ ಪ್ರಕ್ರಿಯೆ, ಬೀಜದ ಆಯ್ಕೆ, ನಂತರ ಬೀಜಕ್ಕೆ ನೀವು ಮಾಡಬೇಕಾದ ಕಾಳಜಿ, ಆಮೇಲೆ ಸಾಧ್ಯದಷ್ಟು ಮಟ್ಟಿಗೆ ನೀರಿನ ಪ್ರಮಾಣನ ಹೆಚ್ಚೆಚ್ಚು ನೀರನ್ನು ಕೊಡಬಾಡ್ರಿ. ಹೆಚ್ಚು ನೀರನ್ನು ಕೊಟ್ಟಾಗ ನಿಮಗೆ ಮೊಳಕೆ ಬರೋದು ಮತ್ತು ಅಲ್ಲಿಯೂ ನಿಧಾನ ಆಗುತ್ತೆ. ನೀರಿನ ಪ್ರಮಾಣ ನೋಡ್ರಿ, ಮಣ್ಣನ್ನು ಕೈಯಲ್ಲಿ ಹಿಡಿದು ನೋಡ್ರಿ, ಉಂಡೆ ಆಗಿದ್ರೆ ಅದಕ್ಕೆ ನೀರು ಬೇಡ. ಭಾಳಷ್ಟು 7-8 ತಾಸು ನೀರು ಕೊಡೋದಕ್ಕಿಂತ ನೀವು ಕಡಿಮೆ ಅವಧಿಯಲ್ಲಿ, ಈಗ ನೀವು 8 ತಾಸು ನೀರು ಕೊಟ್ಟು 8 ದಿವಸ 10 ದಿವಸ ಬಿಡ್ತೀನಿ ಅನ್ನೋದಕ್ಕಿಂತ 1 ತಾಸು ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಳೋದು ಉತ್ತಮ. ನೀರು ನಿರ್ವಹಣೆ ಅದರೊಳಗೆ ಆಗುತ್ತೆ. ನಂತರ ಅದಕ್ಕೆ ಬೇಕಾದಂಥ ಬೀಜೋಪಚಾರ, ಜರ್ಮಿಟಾನ್ ಆಗಿರ್ಬೋದು ಅಥವಾ ರೋಗ ನಿರ್ವಹಣೆ ಒಳಗೆ ನಿಮಗೆ ರ್ಯಾಪಿಡಾನ್ ಆಗಿರ್ಬೋದು, ಇವನ್ನೆಲ್ಲವನ್ನು ಪ್ರಾರಂಭಿಕ ಹಂತದಲ್ಲಿ ಬಳಕೆ ಮಾಡಿಕೊಡ್ರಿ. ಪ್ರಾರಂಭಿಕ ಹಂತದಲ್ಲಿನೇ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಡ್ರಿ, ಒಳ್ಳೆಯ ಜನರ ಸಂಪರ್ಕ ಮಾಡಿಕೊಡ್ರಿ. ಅನುಭವಿ ರೈತರು ಏನಿರ್ತಾರೆ, ಶುಂಠಿಯನ್ನು ಬೆಳೆದಂಥವ್ರು ಏನಿರ್ತಾರೆ, ಹೆಚ್ಚು ಬೆಳೆದಂಥವ್ರು ಏನಿರ್ತಾರೆ, ಅವರಿಂದ ಇವೆಲ್ಲ ಮಾರ್ಗದರ್ಶನಗಳನ್ನು ನೀವು ಪಡ್ಕೊಂಡು ನಿಮ್ಮ ಶುಂಠಿಯನ್ನು ಚೆನ್ನಾಗಿ ಮಾಡಿಕೊಡ್ರಿ. ಧನ್ಯವಾದಗಳು.